ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಕುಡಿಯುವ ನೀರು ಸರಬರಾಜು ಮಾಡದಿದ್ದಕ್ಕೆ ಕೋಟೆ ನಿವಾಸಿಗಳು ಶಿರಾನಗರಕ್ಕೆ ಹೇಮಾವತಿ ನೀರು ಸರಬರಾಜು ಮಾಡುವ ಘಟಕಕ್ಕೆ ಬೀಗ ಜಡಿದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಶಿರಾನಗರದ ಕೋಟೆ ನಿವಾಸಿಗಳು ಕಳೆದ 15 ದಿನಗಳಿಂದ ಕುಡಿಯುವ ನೀರು ಸರಬರಾಜು ಮಾಡದಿದ್ದನ್ನು ಅಧಿಕಾರಿಗಳಿಗೆ ತಿಳಿಸಿದರೂ ಸಹ ಯಾರೂ ಕೂಡ ಗಮನ ಹರಿಸದ ಕಾರಣ ದಿನಾಂಕ 12/2/2019 ಪಂಪ್ ಹೌಸ್ ಮುಂದೆ ಖಾಲಿ ಕೊಡಗಳನ್ನಿಟ್ಟು ಮಹಿಳೆಯರು ಹಾಗೂ ಪುರುಷರು ತಮ್ಮ ಆಕ್ರೋಶವನ್ನು ಬೀಗ ಜಡಿಯುವುದರ ಮೂಲಕ ವ್ಯಕ್ತಪಡಿಸಿದರು. ಪ್ರತಿಭಟನಾ ನಿರತರು ಕೆಲಕಾಲ ರಸ್ತೆಯನ್ನು ಬಂದ್ ಮಾಡಿದುದರ ಪರಿಣಾಮ ಆ ಜಾಗದಲ್ಲಿ ಸಂಚರಿಸುವ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು. ಸ್ಥಳಕ್ಕೆ ಭೇಟಿ ನೀಡಿದ ಕಸಬಾ ಆರ್ಐ ಮಂಜುನಾಥ್, ಎಡಬ್ಲ್ಯೂಇ ಸೇತುರಾಮ್ ಸಿಂಗ್ ಹಾಗೂ ಎಇ ಮಂಜುನಾಥ್ ಪ್ರತಿಭಟನಾ ನಿರತರೊಂದಿಗೆ ಚರ್ಚಿಸಿ ಉಂಟಾಗಿದ್ದ ತಾಂತ್ರಿಕ ದೋಷಗಳನ್ನು ಬಗೆಹರಿಸುವುದರ ಮೂಲಕ ಪ್ರತಿಭಟನಾಕಾರರ ಮನವೊಲಿಸಿದರು. ಸಿರಾನಗರದ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟಸ್ವಾಮಿ ಹಾಗೂ ಸಿಬ್ಬಂದಿ ವರ್ಗದವರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪರಿಸ್ಥಿತಿಯನ್ನು ಹತೋಟಿಗೆ ತರುವಲ್ಲಿ ಯಶಸ್ವಿಯಾದರು. ಕಡಿಮೆ ಐತೆ ಇಲ್ಲಿ ನೀರು ಒಂದ್ಸಲ ಬಂದ್ರೆ ಒಂದು ಯಾರು ನಮ್ಮ ಏರಿಯಾದಲ್ಲಿ ಯಾರು ಟ್ಯಾಂಕ್ ಮಾಡಿಲ್ಲ ಇಲ್ಲ ಜೀವನ ನನ್ನ ಹೆಸರು ಕೋಟೆ ರವಿ ಅಂತ ಹೇಳ್ಬಿಟ್ಟು, ಇಲ್ಲಿ ಒಂದು ವಾರದಿಂದ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಎಲ್ಲ ಪೌರ್ಗಳೆಲ್ಲ ಕೆಟ್ಟಿದ್ದಾವೆ. ಆ ಕಮಿಷನ್ ಬೇಜವಾಬ್ದಾರಿ. ನಾನು ಒಂದು ವಾರದಿಂದಲೂ ಓಡಾಡ್ತಾ ಇದ್ದೆ, ನೀರು ಬೋರ್ ರೆಡಿ ಮಾಡಿಸಿ ಬೋರ್ ರೆಡಿ ಮಾಡಿಸಿ ಅಂತ ಹೇಳ್ಬಿಟ್ಟು ಆ ಬೋರ್ ಟೆಂಡರ್ದಾರನ ಕೇಳಿ ನಾನು ಫೋನ್ ಮಾಡಿದೆ. ಬೋರ್ ಯಾರು ಟೆಂಡರ್ ಆಗಿತ್ತು ಅವನಿಗೆ ಫೋನ್ ಮಾಡಿದೆ, ಸರ್ ಇನ್ನೂ ರಿನ್ಯೂವಲ್ ಮಾಡ್ತಿಲ್ಲ, 50% ಕೇಳ್ತಾರೆ ನಿಮ್ಮ ಕಮಿಷನ್ರು ಅಂತ ಹೇಳ್ತಾರೆ. 50% ಕೇಳ್ತಾರೆ ಸರ್ ನಿಮ್ಮ ಕಮಿಷನ್ರು. ಹಾಗಾಗಿ ನಾವು 50% ಕೊಟ್ಟು ರಿನ್ಯೂವಲ್ ಮಾಡಿಸ್ಕೊಂಬೋಕೆ ಆಗಲ್ಲ, ನಾವು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಎಲ್ಲರಿಗೆಲ್ಲ ಬಂದ್ ಮಾಡಿಸಿದೀವಿ. ಈಗ ಏನು ಹೇಮಾವತಿ ಜಲಾಶಯದ ಶುದ್ಧೀಕರಣ ಘಟಕನೇ ಬಂದ್ ಮಾಡಿಸಿದ್ದೀವಿ, ನಾವೇ ಮಾಡಿಸಿದ್ದೀವಿ. ಎಲ್ಲ ಫುಲ್ ಎಲ್ಲ ತಿಳ್ಕೊಂಡು ನಾವೆಲ್ಲ ಸ್ಥಳೀಯರೆಲ್ಲ ಕೂತ್ಕೊಂಡು ಮಾತಾಡಿ ಬಂದ್ ಮಾಡಿಸಿದೀವಿ. ಆ ನೀವು ಕೂಡಲೇ ಕಮಿಷನರ್ ಬರಬೇಕು ದಯಮಾಡಿ. ಜಿಲ್ಲಾಧಿಕಾರಿ ಇಂಥ ಕಮಿಷನರ್ ಯಾಕೆ ಕೇಳಿದ್ರು ಅಂತ ಗೊತ್ತಿಲ್ಲ. ಇಂಥ ಕಮಿಷನರ್ ಯಾಕೆ ಕೇಳಿದ್ರು ಏನು ಕತೆನೋ ಗೊತ್ತಿಲ್ಲ. ದಯಮಾಡಿ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಇವ್ರ ಮೇಲೆ ನಿಗಾ ಇಕ್ಕಿ. ಕಮಿಷನರ್ ಮೇಲೆ 50% ಕೇಳ್ತಾನಂದ್ರೆ ಕಂಟ್ರಾಕ್ಟರ್ನ ಹೇಳಿದ್ರೆ ನನ್ನ ಹತ್ರ ನನ್ನ ವಿಡಿಯೋ ರೆಕಾರ್ಡ್ ಇದ್ದರೆ ನನ್ನ ಹತ್ರ ತೋರಿಸ್ತೀನಿ. ಹಾಗಾಗಿ ಈ ಕೂಡಲೇ ಈ ಕ್ಷಣದಲ್ಲೇ ಬಂದರೆ ಮಾತ್ರ ನೀರು ಆನ್ ಮಾಡಿಸ್ತೀವಿ, ಇಲ್ಲಾಂದ್ರೆ ಶಿರಾನಗರ ನೀರು ಕುಡಿಯೋಕೆ ಬಿಡೋದೇ ಇಲ್ಲ. ನಾವೆಲ್ಲ ಪೈಪ್ಗಳೆಲ್ಲ ಒಡೆಯೋಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತ ನಾನು ಹೇಳಿ ಮಾತು ತೋರಿಸ್ತೀನಿ. ಕೋಟೆ ಜನಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಒಂದು ವಾರದಿಂದ ಏನೇನೂ ಇಲ್ಲ. ಇಲ್ಲಿಂದ
ಹೇಮಾವತಿ ಜಲಾಶಯ ನೀರ್ ಏನ್ ಬರ್ತದೋ ಅದನ್ನೆಲ್ಲ ಬಂದ್ ಮಾಡ್ತಿದೀವಿ. ಇವತ್ ಸ್ಥಳೀಯರು ಇಲ್ಲೆಲ್ಲ ಸುಮಾರು ಜನ ಇದೀವಿ. ಕಮಿಷನರು ಮತ್ತು ಈಡಬಲ್ಲಿ ಇಂಜಿನಿಯರು ಅವರು ತಕ್ಷಣ ಬಂದ್ರೆ ನೀರ್ ಬಿಡುಗಡೆ ಮಾಡೋಕೆ ಇದ್ ಮಾಡ್ತೀವಿ, ಇಲ್ಲಾಂದ್ರೆ ಪೈಪ್ ಲೋಡ್ ಹಾಕೋದಂತೂ ಗ್ಯಾರಂಟಿ. 50% 50% ಇವತ್ತು ಒಬ್ಬ ಇವನ್ಗೆ 50% ಅವನು ಇದನ್ ಕೇಳ್ಬೇಕಾದ್ರೆ ಕಮಿಷನ್ 50% ಕಮಿಷನ್ ಕೇಳ್ಬೇಕಾದ್ರೆ ಇವತ್ತು ಜನಸೇವೆ ಏನ್ ಮಾಡ್ತಾನೆ ಅವನು? ನಮಗೆ ನೀರು ಅಂತ ನಾವು ರೋಡ್ ಎಲ್ಲ ಬ್ಲಾಕ್ ಮಾಡಿದೀವಿ, ರೈತನ ತಗೊಂಡು ನೋಡಿ ತಗಿಲ್ಲ, ನೀರು ಬಿಟ್ಟರೆ ನೀರು ಬಿಡ್ತೀವಿ, ಇವನ್ನ ಬಿಡಲ್ಲ ಆಯ್ತು, ನೀರು ಬಿಟ್ಟು ಎಲ್ಲ ಬಂದ್ ಮಾಡ್ತೀವಿ, ಮನೆಯಲ್ಲಿ ಕೂಡ ಮಕ್ಕಳು ಎಲ್ಲ ಕಟ್ಕೊಂಡು ಮಕ್ಕಳು ಎಲ್ಲ ಒಂದೊಂದೇ ತಿಂಗ ಎರಡೇ ತಿಂಗಿರತ್ತೆ, ಎಲ್ಲ ಬಹಳ ಕಷ್ಟ ಐತೆ. ಎಷ್ಟೇ ಹೇಳಿದ್ರು ಯಾರು ನಗರಸಭೆ ಒಬ್ರು ಬರ್ತಾ ಇಲ್ಲ. ಇವ್ರು ಕೌಸಲ್ ಮನೆ ಹತ್ರ ಹೋಗಿ ಕಲ್ಲೆಸ್ತಾರೆ ಇವ್ರ ಮನೆಗೆ, ಎಲ್ಲ ಏರಿಯಾದಲ್ಲ ಅವ್ರು ಕರ್ಕೊಂಡ್ಬಂದ್ರು, ಎಲ್ಲರೂ ಬರಪ್ಪ ಇಲ್ಲಿ ತಪ್ಪು ಸತ್ತ ಮಾತಾಡೋಣ ಅಂತ ಎಲ್ಲ ಬಂದಿದ್ದಾರೆ. ಏನ್ ಮಾತಾಡಿದ್ರು ಮಾತಾಡಿ ಅವ್ರು ಪೇಷಂಟ್ ಸರ್, ಇಂಜಿನಿಯರ್ ಬರ್ತಾ ಇಲ್ಲ, ಕಮಿಷನರ್ ಬರ್ತಾ ಇಲ್ಲ, ಪ್ರೆಸಿಡೆಂಟ್ ಬರ್ತಾ ಇಲ್ಲ. ಇವ್ರು ಒಬ್ರು ಇಟ್ಕೊಂಡು ಒಂದು ವಾರದಿಂದ ಅವ್ರ ಮನೆ ಹತ್ರ ಹೋಗಿ ಗಲಾಟೆ ಮಾಡ್ತಿದ್ದಾರೆ. ಎಷ್ಟು ಹೇಳಿದ್ರು ಕೇಳಿಲ್ಲಕ್ಕೆ ಬರ್ರಮ್ಮ ಅಂತ ಕರ್ಕೊಂಡ್ಬಂದ್ರೆ ಒಂದು ತಿಂಗಳಾಗುತ್ತೆ, ಒಂದು ತಿಂಗಳು ಮುಂಚೆನೆ ಅವರು ಪೂರ್ವ ನಿಯೋಜಿತವಾಗಿ ತಗೋಬೇಕಾಯ್ತು. ಇವಾಗ ಇನ್ನೂ ಒಂದ್ ತಿಂಗಳು ಬೇಕು ಅಂತೇಳಿ ನಾವು ಅಲ್ಲಿವರೆಗೂ ನೀರ್ ಏನ್ ಕೊಡ್ತೀವಿ? ನೀರು ಇಲ್ಲಿ ಕೆರೆ ನೀರಿಲ್ಲ ಸರ್, ಬೋರಿಲ್ಲ ಕೆರೆ ನೀರು. ಏನಂದ್ರೆ ಅದನ್ನ ಸಂಬಂಧಪಟ್ಟ ಇಲಾಖೆ ಕರೆಸಿ ಮಾತಾಡ್ಬೇಕು. ತಡಿಯಪ್ಪ ನೀವ್ ಮಾತಾಡಿ ನಾನು ಕೇಳಿಲ್ಲ. ಬನ್ನಿ ಸಮಿ, ಬನ್ನಿ ಸರ್, ಇಲ್ಲಿ ಸರ್ ಇವ್ರು ಕರಿಬೇಕು ಸರ್. ನೋಡ್ರಿ ಎಷ್ಟು ಇಲ್ಲ ಅವ್ರಿಗೆ ಕರ್ದಂತಲ್ಲ, ಅವ್ರು ಏನ್ ಮಾಡ್ಬೇಕು ಅವ್ರು ಮಾಡ್ತಾರೆ. ಈಗ ಪೊಲೀಸ್ ನಾವೇನ್ ಮಾಡ್ಬೇಕು? ನಾವು ಮಾಡ್ತೀವಿ. ಸೊ ಹಂಗಾಗಿ ಇದನ್ನ ನೀರ್ ಬಿಡೋರು ಯಾರು? ನಗರಸಭೆ ಅವರು. ಅವ್ರಿಗೆ ಹೇಳಿ ಬಿಡಿಸ್ಬೇಕು. ಅರ್ಥ ಆಯ್ತೇನಪ್ಪ? ಆಯ್ತು, ಈಗ ನಿಮ್ಗೆ ತೊಂದರೆ ಏನಾಗಿದೆ ಗೊತ್ತಾಗಿದೆ. ಇಮಿಡಿಯೇಟ್ ನಿಮ್ಗೆ ಏನು ವ್ಯವಸ್ಥೆ ಬೇಕೋ ನಾನು ಮಾಡಿಸ್ಕೊಡ್ತೀನಿ. ಕೇಳಪ್ಪ, ತಪ್ಪು ಏನ್ ಗೊತ್ತಾ? ಯಾವುದೇ ಒಂದು ನ್ಯಾಷನಲ್ ಹೈವೇಗಳು ತಡೀಬಾರ್ದು ಹೈವೇಗಳ. ಸೊ ನೀವು ಸಾಂಕೇತ ಮಾಡಿದೀರಾ, ನಿಮ್ ಕಷ್ಟ ಏನಿದೆ ಅದನ್ನ ನಾನು ಕರ್ಸಿ ಮಾತಾಡ್ತೀನಿ. ನನಗೂ ನೀರ್ ಬೇಕ್ರಿ ಬೆಳಿಗ್ಗೆ, ನನಗೂ ನೀರ್ ಬೇಕು, ಅರ್ಥ ಆಗುತ್ತೆ. ನಾನು ನಿಮ್ ಜೊತೆಗಿರ್ತೀನಿ, ಅದನ್ನೇನ ಬಗೆಹರಿಸ್ಕೊಡ್ತೀನಿ ವೆಹಿಕಲ್ ಬಿಡಿ. ಯಾಕಂದ್ರೆ ನಿಮ್ಮಂಗೆ ಬೇರೆ ಊರಿಂದ ಹೋಗೋರಿಗೆಲ್ಲ ತೊಂದರೆ ಆಗುತ್ತೆ. ಸೊ ಅದೇನಾಗಿದೆ ಅದಕ್ಕೆ ನಿಮ್ಗೆ ನೀರಿನ ಪ್ರಾಬ್ಲಮ್ ಬಗೆಹರಿಬೇಕೇನ್ರಿ? ನೀರಿನ ಪ್ರಾಬ್ಲಮ್ ಬಗೆಹರಿಸ್ಕೊಂಡ್ರಿ ನೋಡಿ, ಹಂಗಲ್ಲ ತೊಂದರೆ ಆಗ್ಬೇಕು ಸಾರ್ವಜನಿಕರಿಗೆ. ಯಾಕೆ ಮಾಡ್ಬೇಕು ಈಗ ಪ್ರಾಬ್ಲಮ್ ಸಾಲ ಮಾಡ್ತೀವಿ ಅಂತ ಹೇಳಿವಲ್ಲ, ಕರೆಸ್ತೀನಿ ವೆಹಿಕಲ್ ಬಿಡಿ. ನೀರು ಕುಡಿಸ್ತೀನಿ ನಾನು, ಇಲ್ಲೇ ಹೋಗ್ತೀನಿ. ಇಲ್ಲ ನೀವು ಕಲ್ಯಾಣ ಮಾಡ್ತೀರ ಮಾಡ್ಕೊಳ್ರಿ, ನಾವು ಹೋಗ್ತೀವಿ. ನೀರು ಕುಡಿಸ್ತೀನಿ, ನೀರು ಕಳಿಸ್ತೆ.
ದಿನನಿತ್ಯ ನಾವು ತಮಿಳ್ನಾಡಿಗೆ ಕಟ್ಟೆ ನೀರೇ ಕೊಡ್ತೀವೋ ಆ ಥರ ನೀರು ಕೆರೆ ನೀರು ನಾವು ಕೊಟ್ಟಿಲ್ಲ ಕೊಡ್ಬೇಕು ಅಂತ ಹೇಳಿ ನಮ್ಗೆ ಕುಡಿಯಲ್ಲ ಕೆರೆ ನೀರು ಅಂತ. ಹಾಂ ಇವರೇ ಇವೇರೇ ಇದ್ದಾರೆ ಹದಿನಾಲ್ಕನೇ ವಾರ್ಡ್ ಹೇಳಿದ್ದೆ. ಆದ್ರಿಂದ ನಾವು ಕೆರೆ ನೀರು ಕೊಟ್ಟಿಲ್ಲ ಕಟ್ಟೆ ನೀರು ನಾವು ತಮಿಳ್ನಾಗ ಏನು ಕೊಡ್ತೀವೋ. ಈ ಬೋರ್ ನೀರು ನಾವು ಬೋರ್ ನೀರೇ ಕುಡಿಯೋದ್ರಿಂದ ಬೋರ್ ನೀರು ಕೊಡ್ತಾ ಇದ್ದೀವಿ. ಬೋರ್ ನೀರು ಬೋರ್ ಶಿರಾ ತಾಲೂಕು ತಾವರೆಕೆರೆಯಲ್ಲಿ ಬಂಡಿ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ದಿನಾಂಕ 12/2/2019 ಸಂಜೆ 4 ಗಂಟೆಗೆ ಶಿರಾ ತಾಲೂಕಿನ ಗೌಡ್ಗೆರೆ ಹೋಬಳಿಯ ತಾವರೆಕೆರೆಯಲ್ಲಿ ಮಾಘಶುದ್ಧ ರಥಸಪ್ತಮಿ ದಿನದಂದು ಗರುಡ ಪ್ರದಕ್ಷಿಣೆಯ ನಂತರ ರಥವನ್ನು ಎಳೆಯಲಾಯಿತು. ಕಳೆದ 7 ಶತಮಾನಗಳಿಂದ ಈ ಬ್ರಹ್ಮರಥೋತ್ಸವ ನಡೆಯುತ್ತಿದೆ. ದೇವಸ್ಥಾನದಿಂದ ದೇವರನ್ನು ಉತ್ಸವದ ಮೂಲಕ ತಂದು ರಥದಲ್ಲೇ ಪ್ರತಿಷ್ಠಾಪಿಸಿದ ನಂತರ ದೈವ ಪ್ರೇರಣೆಯಂತೆ ರಥದ ಮೇಲ್ಭಾಗದಲ್ಲಿ ಗರುಡ ಪ್ರತ್ಯಕ್ಷವಾಗಿ 3 ಪ್ರದಕ್ಷಿಣೆ ಹಾಕಿದ ನಂತರ ರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ. ಬಾಳೆಹಣ್ಣಿಗೆ ಧವನ ಸಿಗಿಸಿ ರಥದ ಮೇಲಿನಿಂದ ಕಳಸಕ್ಕೆ ತಾಗುವಂತೆ ಎಸೆಯುವ ಭಕ್ತರು ತಮ್ಮ ಕಷ್ಟವನ್ನು ದೂರ ಮಾಡುವಂತೆ ದೇವರಲ್ಲಿ ಕೇಳಿಕೊಳ್ಳುತ್ತಾರೆ. 15ನೇ ಶತಮಾನದಲ್ಲಿ ಸಿರಾ ಸೀಮೆಯನ್ನು ಸುಲ್ತಾನರು ಆಳುತ್ತಿದ್ದ ವೇಳೆ ತಾಲೂಕಿನ ತಾವರೆಕೆರೆಯಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಮರಡಿ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಸುಲ್ತಾನರ ಸೈನ್ಯ ಬೀಡು ಬಿಟ್ಟಿದ್ದಾಗ ಸಿಪಾಯಿಗಳಿಗೆ ಅಡಿಗೆ ಮಾಡಲು ಶ್ರೀ ಮರಡಿ ರಂಗನಾಥ ಸ್ವಾಮಿಯ ರಥದ ಬಂಡಿಯನ್ನು ಸೈನಿಕರು ಒಡೆಯುವ ವೇಳೆ ಆ ಬಂಡಿಯಿಂದ ರಕ್ತ ಬಂದು ಸೈನಿಕರೆಲ್ಲರೂ ಮೂರ್ಛೆ ಹೋಗಿದ್ದಾರೆ ಎನ್ನಲಾಗಿದೆ. ಈ ವೇಳೆಯಲ್ಲಿ ಮರಾಠರ ರಾಜ ಬಾಬುರಾವ್ ಪೇಶ್ವೆ ಸುಲ್ತಾನರ ವಿರುದ್ಧ ವಿಜಯಶಾಲಿಯಾಗಿದ್ದ ಎಂಬುದು ಭಕ್ತರ ನಂಬಿಕೆ. ಮರಡಿ ರಂಗನಾಥ ಸ್ವಾಮಿಯ ಪ್ರೇರಣೆಯಂತೆ ತಾವರೆಕೆರೆ ಸುವರ್ಣಮುಖಿ ನದಿದಂಡೆಯ ಮೇಲೆ ದೇವಸ್ಥಾನ ನಿರ್ಮಿಸಿ ವೆಂಕಟಸ್ವಾಮಿ ಮಲಗಿದ್ದ ಆಕಾರದಲ್ಲಿ ಮೂರ್ತಿ ನಿರ್ಮಿಸಿ ಪ್ರತಿಷ್ಠಾಪಿಸಿದ್ದರು ಎನ್ನಲಾಗಿದೆ. ಬಂಡಿ ಸೀಳಿದಾಗ ದೈವ ಪವಾಡ ಗೊತ್ತಾಗಿ ಅಂದಿನಿಂದ ಆ ದೇಗುಲ ಬಂಡಿ ರಂಗನಾಥ ಸ್ವಾಮಿ ಎಂದು ಪ್ರಸಿದ್ಧಿಯಾಗಿದೆ ಎಂದು ಇತಿಹಾಸಕಾರರ ಅಭಿಪ್ರಾಯ. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ಜೆಡಿಎಸ್ ಮುಖಂಡರಾದ ಕಲ್ಕೆರೆ ರವಿಕುಮಾರ್, ಜೆಡಿಎಸ್ ಯುವ ಮುಖಂಡರಾದ ಸತ್ಯಪ್ರಕಾಶ್, ಅರ್ಚಕರಾದ ಹರಿಪ್ರಸಾದ್, ಗೌಡ್ಗೆರೆ ಉಪತಹಶೀಲ್ದಾರ್ ಸುನೀಲ್, ಆರ್ಐ ಕಾಂತಪ್ಪ, ಗ್ರಾಮ ಲೆಕ್ಕಾಧಿಕಾರಿ ಉಮೇಶ್, ಕೃಷ್ಣೇಗೌಡ ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. Thank you.
ಇತಿಹಾಸ ಇರುವಂತಹ ಒಂದು ಪ್ರಸಿದ್ಧವಾದಂತಹ ಈ ಒಂದು ದೇವಾಲಯ. ಬರೀ ಶಿರಾಕಾಮಾತಿ ಅಲ್ಲ, ರಾಜ್ಯದ ನಾನಾ ಮೂಲೆಗಳಿಂದ ಈ ಒಂದು ಜನ ಬರ್ತಾರೆ. ಈ ಒಂದು ಭಾಗದಲ್ಲಿ ಬರೀ ರಥೋತ್ಸವದ ಜೊತೆಗೆ ಈ ದನಗಳ ಜಾತ್ರೆಯೂ ಸಹ ನಡೆಯುತ್ತೆ. ಅದರ ಜೊತೆಗೆ ಇಲ್ಲಿ ಹಣ್ಣಿನಿಂದ ಬಾಳೆಹಣ್ಣಿನಿಂದ ರಥಕ್ಕೆ ಎಸೆಯುವುದು ವಾಡಿಕೆ. ಗರುಡ ಮೇಲೆ ಪ್ರದರ್ಶನ ಹಾಕೋದನ್ನ ನಾವೆಲ್ಲ ನೋಡಬಹುದು. ಸುಮಾರು ವರ್ಷಗಳಿಂದ ದೇವರು ಈ ಭಾಗದಲ್ಲಿ ಜನರನ್ನ ಕಾಪಾಡ್ತಾ ಇದ್ದಾನೆ ಅನ್ನೋದಕ್ಕೆ ಈ ಸೇರುವಂತ ಭಕ್ತ ಮಹಾಶಯರೇ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗೆಲ್ಲ ಹತ್ತಿರ ದೇವರು ಪ್ರತಿ ವರ್ಷದಂತೆ ಈ ವರ್ಷ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಬಂಡಿ ರಂಗನಾಥ ಸ್ವಾಮಿ ಕೃಪೆಯಿಂದ ಒಳ್ಳೆ ಮಳೆ ಬೆಳೆ ಆಗಿ ನಾಡಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಸಹ ಈ ಸಂದರ್ಭದಲ್ಲಿ ಮಾತಾಡಿ. ಚಕ್ರವನ್ನು ಭೂಮಿಗೆ ತಂದಾಗ ಆ ಚಕ್ರವನ್ನು ಇದೇ ಸ್ಥಳ ವಾಸಿಯಾದ ರಥ ನಿರ್ಮಾಣ ಮಾಡಿ ಮಾಡಲಿಕ್ಕೆ ಗೌರವದಿಂದ ನಡೆಸಿಕೊಂಡು ಬಂದಿದ್ದಾರೆ. ಇದು ನಮ್ಮ ತಾವರೆಕೆರೆಯ ಇತಿಹಾಸ. ತಾವರೆಕೆರೆ ಗ್ರಾಮದಲ್ಲಿ ಸಾವಿರಾರು ವರ್ಷದಿಂದ ರಂಗನಾಥ ಸ್ವಾಮಿಯವರು ನೆಲೆಸಿದ್ದಾರೆ. ಆ ಸ್ವಾಮಿಯ ರಥೋತ್ಸವವು ಪ್ರತಿ ವರ್ಷವೂ ಈ ರಥಸಪ್ತಮಿ ದಿವಸ ಈ ಸ್ವಾಮಿಗೆ ರಥೋತ್ಸವ ಆಗುತ್ತೆ. ಇದು ನವದಿನ ಸಂಕಲ್ಪಿತವಾಗಿ ಪಾಂಚರಾತ್ರಾಗಮ ರೀತಿಯಲ್ಲಿ ನವದಿನ ಸಂಕಲ್ಪಿತವಾಗಿ ಇಲ್ಲಿ ಕಾರ್ಯಕ್ರಮಗಳು ನೆರವೇರುತ್ತದೆ. ಇವತ್ತು ಸ್ವಾಮಿಗೆ ಜಾತ್ರೆ ಶುರುವಾಗಿ ಏಳನೇ ದಿನ, ಸ್ವಾಮಿಗೆ ಸಪ್ತಮೇ ದಿನ ಇಲ್ಲಿ ರಥೋತ್ಸವ ಆಗಿ, ಹಾಗೂ ಒಂಬತ್ತನೇ ದಿನ ಸ್ವಾಮಿಗೆ ಅವಭೃತ ಸ್ನಾನ, ಇದೆಲ್ಲ ಕೈಂಕರ್ಯಗಳು ನೆರವೇರುತ್ತದೆ. ಎಲ್ಲರೂ ಸಾವಿರಾರು ಭಕ್ತರು ಸೇರಿ ಇಲ್ಲಿ ಸ್ವಾಮಿಯ ಕೈಂಕರ್ಯವನ್ನು ವೀಕ್ಷಿಸಿ ಆತ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ರಂಗನಾಥ ಸ್ವಾಮಿಯು ಎಲ್ಲ ಧರ್ಮಕ್ಕೂ ಎಲ್ಲ ಜನಗಳಿಗೂ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಆ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತೇನೆ. ಸುಮಾರು ನಾನು 50 ವರ್ಷದ ಬರ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ನಡೀತಾ ಇದೆ ದನಗಳ ಜಾತ್ರೆ ಮತ್ತು ಚರಗಳ ಜಾತ್ರೆ ಮತ್ತು ದನಗಳ ಜಾತ್ರೆ ಬಹಳ ವಿಶೇಷವಾಗಿ ನಡೀತಾ ಇದೆ. ಎಲ್ಲ ಯಾವುದೇ ಅಹಿತಕರ ಕಥೆ ಇರುತ್ತೆ ನಡೀತಾ ಇದೆ. ನಮ್ಮ ಆಡಳಿತ ನಾಲ್ಕು ಆಡಳಿತಿಗೆಲ್ಲ ಸುವರ್ಣ ವ್ಯವಸ್ಥೆ ಮಾಡಿದ್ದೇವೆ. ಯಾವುದೇ ಕುಂದು ಕೊರತೆ ಇದ್ದಂತೆ ಕೆಲವರು ಸಹಕಾರ ನೀಡಿದ ಬಗ್ಗೆ ಯಾಕಂದ್ರೆ ಕೂತ ಬರ್ತೀವಿ. ಇಲ್ಲಿ ತುಂಬ ಪವಿತ್ರವಾದ ದೇವಸ್ಥಾನ ಮತ್ತು ಇದು ಯಾರೇ ಕೆತ್ತಿರೋದಾಗಲಿ ಯಾರೇ ಪ್ರತಿಷ್ಠಾಪನೆ ಮಾಡಿರೋದಂಥದ್ದಾಗಲಿ ಅಲ್ಲ. ಇದೆ ಇದು ಒಂದು ಚಕ್ರದಲ್ಲಿ ಉತ್ಸವ ಆಗಿರುವಂಥ ದೈವ ಇದು. ಆ ಚಕ್ರಕ್ಕೆ ಒಬ್ಬರು ಉಳಿಪೆಟ್ಟು ಬಿದ್ದಾಗ ಆ ಚಕ್ರದಲ್ಲಿ ರಕ್ತ ಬಂತಂತೆ. ಅದರಲ್ಲಿ ಇದು ಅವರಿಗೆ ಭಯ ಬಿದ್ದು ಇದೇನಪ್ಪ ಇದ್ರಲ್ಲಿ ರಕ್ತ ಬಂದ್ಬಿಟ್ಟಿದೆ ಇದೇನು ಅಂತ ಹೋಗಿ ಅವರು ಹಿರಿಯರು ಕೇಳಿದಾಗ ಅದು ಅಶರೀರವಾಣಿ ಹೇಳ್ತಂತೆ. ಇದರಲ್ಲಿ ನಾನು ಶ್ರೀರಂಗ ಆಗಿರೋ ನಾನು ನೆಲೆಸಿದ್ದೀನಿ, ನನ್ನನ್ನು ಈ ನೆಲೆ ಒಳಗೆ ಪ್ರತಿಷ್ಠಾಪಿಸಿ ನನ್ನನ್ನು ಪೂಜೆ ಮಾಡಬೇಕು ಅಂತ ಸುಮಾರು ಪುರಾತನ ಮಾತಾಡ್ರಿ ಮಾತಾಡ್ ಮಾತಾಡ್ರಿ.
ಗ್ರಾಮದ ಲಕ್ಷ್ಮೀ ದೇವಸ್ಥಾನದಲ್ಲೂ ಸಹ ಜಾತ್ರೆಯ ಪ್ರಯುಕ್ತ ವಿಶೇಷ ಪೂಜೆ ನಡೆಸಲಾಯಿತು. ಐದು ನಿಮಿಷ ಬೇಕಂತ ವಿಡಿಯೋ ಒಂದು ಇರು ಫೋಟೋ ತಪ್ಪ ಇದೆ. ಶೇಕ್ ಮಾಡ್ಬಿಡ್ತೀವಿ ಮಾಡ್ಕೊಳ ಕೈ ಶೇಕ್ ಮಾಡ್ತೀವಿ ಸುಮ್ಮನೆ ಕಡೆಯಿಂದ ಟಿವಿ ಬರ್ತಿರ ತೆಗಿರ್ ತಲೆ ಮೇಲೆ ಬಟ್ಟೆ ತೆಗಿರ್ ಟಿವಿ ನನ್ಗೆ ಅಪ್ಡೇಟ್ ಮಾಡ್ತಾ ಇದ್ದೆ ಇಲ್ಲ ನೋಡ್ ಸ್ವಾಮಿ ನೋಡಲ್ಲಿ ಟಿವಿ ನೈನ್ ಬರ್ತೇನೆ ಬಿಡ್ರಿ ಬಿಡ್ರಿ ಬನ್ನಿ ಬನ್ನಿ ಪ್ರಸಾದಕ್ಕೆ ಬನ್ನಿ ಅಕ್ಕರೆ ಬನ್ನಿ ತಗೊಳ್ಳಿ. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಹಂದಿಕುಂಟೆ ಅಗ್ರಹಾರದಲ್ಲಿ ಶ್ರೀ ಯಲ್ಲಮ್ಮ ದೇವಿಯ ಪಂಚವಾರ್ಷಿಕೋತ್ಸವದ ಪ್ರಯುಕ್ತ ವಿವಿಧ ಗ್ರಾಮದಿಂದ ಆಗಮಿಸಿದ ಗ್ರಾಮಸ್ಥರು ಆರತಿ ಪೂಜೆ ನೆರವೇರಿಸಿದರು. ಅಗ್ರಹಾರ ಶಿರಾ ತಾಲೂಕಿನ ಒಂದು ಪ್ರಾಚೀನ ಇತಿಹಾಸವುಳ್ಳಂತಹ ಸ್ಥಳ. ಇಲ್ಲಿ ಯಲ್ಲಮ್ಮ ತಾಯಿಗೆ ಪ್ರಾಚೀನ ಕಾಲದಿಂದಲೂ ನೆಲೆಸಿದ್ದು
ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾ ಇದೆ. ನಾವು ಬಹಳ ದಿವಸಗಳಿಂದ, ನಾವು ಚಿಕ್ಕ ವಯಸ್ಸಿನಿಂದಲೂ ಕೂಡ ಈ ದೇವಿಯ ದರ್ಶನಕ್ಕೆ ಬರ್ತೀವಿ. ಈ ಜಾತ್ರಾ ಮಹೋತ್ಸವವನ್ನು 5 ವರ್ಷಕ್ಕೊಂದಿದ್ರೆ 6 ವರ್ಷಕ್ಕೊಮ್ಮೆ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳ ಮತ್ತು ಪಟ್ಟಣ ಪ್ರದೇಶದಿಂದ ಬಂದಂಥ ಎಲ್ಲ ಜನಗಳು ಸೇರಿ ಬಹಳ ವೈಭವಿತವಾಗಿ ಸಂತೋಷದಿಂದ ಅದ್ದೂರಿಯಿಂದ ಈ ಒಂದು ತಾಯಿಯ ಸೇವೆಯನ್ನು, ಎಲ್ಲಮ್ಮ ತಾಯಿಯ ಸೇವೆಯನ್ನು ನಡೆಸ್ತಾ ಇದ್ದಾರೆ. ಬಹಳ ಪ್ರಾಚೀನವಾದಂಥ ಇತಿಹಾಸವುಳ್ಳಂಥ ದೇವಿ. ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ತಾಯಿಯ ಕೃಪೆಗೆ ಪಾತ್ರರಾಗಿರ್ತಾರೆ. ತುಂಬ ಒಳ್ಳೆಯದಾಗಿದೆ. ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಜಾತ್ರೆಗೆ? ಎಷ್ಟು ವರ್ಷಕ್ಕೊಂದ್ಸರಿ ನಡೆಯೋದಿದು? ದೇವ್ರಿಗೆ ನಡ್ಕೊಂಡಾಗಿಂದ ಚೆನ್ನಾಗಿದೆಯಲ್ಲ, ಒಳ್ಳೇದಾಗಿದೆ. ನಾವಂತೆ ಎಲ್ಲಮ್ಮನ ಪಾದ ಅಂತಾನೆ ಅಂತ ಹೇಳಿದ್ವಿ. ಪ್ರತಿ ವರ್ಷ ಬರ್ತೀರಾ? ಪ್ರತಿ ವರ್ಷ ಬರ್ತೀವಿ. ನಡ್ಕೊಂಡ್ರೆ ಎಲ್ಲಮ್ಮ ಎಲ್ಲರನ್ನ ಕಾಪಾಡ್ತಾರೆ. ಕಾಮದೇನು ಇದ್ದಂಗೆ ಹೋಗ್ಲಿ ಬರ್ಗೂರು ತಾವು, ಬರ್ಗೂರು ಹೋಗ್ಬಿಡಿ ಅಂದ್ಬಿಟ್ಟು ತಾವು. ಎಷ್ಟು ವರ್ಷದಿಂದ ಇದು? 350 ವರ್ಷದಿಂದ ಬರೀ ಆಯ್ತು. ಇದು ಎಷ್ಟು ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡೋದು? 5 ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡ್ತಾ ಇದ್ದಾರೆ. ಅದು ಈಗ ಹೆಚ್ಚಿನ 35 ವರ್ಷದಿಂದ ಈಚೆಗೆ ಜಾತ್ರೆ ಮಾಡ್ತಾ ಇದ್ದಾರೆ. ಅದೇ ತಗೊಂಡು ನಿಂತೋಗಿತ್ತು. ಏನಕ್ಕೆ ನಿಂತೋಗಿತ್ತು ಯಜಮಾನ್ರೆ? ಏನು ಹಿಂಗೆ ಅಂತ ಮೂರು ಗಲಾಟೆ ಗಲಾಟೆ ಅಂದ್ರೆ ನಿಂತೋಗಿತ್ತು. ಈಗ ಹೆಚ್ಚು 35 ವರ್ಷದ ಈಚೆಗೆ ಎಲ್ಲ ತೀರ್ಮಾನ ಆಗಿ ಮಾಡ್ತಾ ಇದ್ದಾರೆ. ಅಲ್ಲಿಂದ ಈಚೆಗೆ 5 ವರ್ಷಕ್ಕೊಂದ್ಸರಿ ನಡೀತಾ ಇತ್ತು. ಲಾಸ್ಟ್ ನಾನು ಹಳೇದಿತ್ತು, ಹೊಸ್ದಾಗ ಕಟ್ಸೈತೆ. ಹೊಸ್ದಾಗ ಕಟ್ಟಿಸಿ ದೇವಸ್ಥಾನ ಹೊಸ್ದ ಪ್ರದೇಶ ಮಾಡಿ ಮೂರ್ತಿ ತಂದು ಪ್ರದೇಶ ಮಾಡಿದ್ದೆ. ಚೆನ್ನಾಗಿ ನಡೀತಾ ಇದೆ ತಾಯಿ ಸೇವೆ. ಮಹಾಭಕ್ತಿನೂ ಐತೆ, ಶಕ್ತಿನೂ ಐತೆ ಆ ತಾಯಿಗೆ. ಎಲ್ಲ ಭಕ್ತರು ಕಾಪಾಡ್ತಾರೆ ಸುಖವಾಗಿ. ಸುತ್ತಮುತ್ತಲ ಹಳ್ಳಿ ಎಷ್ಟು ಹಳ್ಳಿಗಳು ಬರ್ತಾರೆ? 9 ಹಳ್ಳಿ ಅಂಕಮ್ಮ ಸೇರಿದ್ದಾರೆ. ಗುಡ್ಗಡ್ಡೆ ಇದು ಕಟ್ಟೆ ಮನೆ ಈ ಗುಡ್ಗಡೆ ಸೇರಿದ್ರೆ ಎಲ್ಲ 9 ಹಳ್ಳಿ ಅಂಕಮ್ಮ. ಸರಿ, ನೀವು ಎಷ್ಟು ವರ್ಷ ಹಬ್ಬಕ್ಕೆ ಬಂದಿದ್ದೀರಾ ಈಗ? ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನೀವು ನಿಮಗೆ ಬುದ್ಧಿ ಬಂದಾಗ ನಾವು ಪ್ರಾರಂಭ ಮಾಡೋಣ. 35 ವರ್ಷ ಅಲ್ಲ, 35 ವರ್ಷ ಮೇಲೆ ಆಗೈತೆ. ಈ 35 ವರ್ಷದಿಂದ ನಾವೇ ಪ್ರಾರಂಭ ಮಾಡಿಸಿದ್ದು. ನಾನು ಮುಖ್ಯಮಂತ್ರಿ ಚೇರ್ಮನ್ ಭೈರಪ್ಪ ಎಲ್ಲ ಸೇರಿ ಏನೋ ಒಂದು ತೀರ್ಮಾನ ಮಾಡಿ ಮಾಡಿಸಿದ್ವಿ. ಅವತ್ತು 35 ವರ್ಷದಿಂದ ನಿರಂತರ ನಡ್ಕೊಂಡು ಹೋಗ್ತಾ ಇದ್ದೆ. 35 ವರ್ಷದಿಂದ 5 ವರ್ಷ ನಡೀತಾ ಇತ್ತು. ಏನು ತೊಂದರೆ ಇಲ್ಲ. ತಿಮ್ಮಯ್ಯ ಅಗ್ರಹಾರ ಹುಲಿಕುಂಟೆ ಹೋಗಿ ಸಿಗತ್ತ. ಇದು ಬಂದು 400 ವರ್ಷದಿಂದೆ ಓರ್ಗಲ್ಪಟ್ಟಣದ ಒಬ್ಬ ಗೌಡನ ಮನೆತನವನ್ನು ಸುಟ್ಟು ಈ ಊರಿಗೆ ಬಂದಿರ್ತದೆ. ಅದರ ಇತಿಹಾಸ ಇದೆ, ಇತಿಹಾಸ ಇದೆ. ನಮ್ಮ ಈ ಅಗ್ರಹಾರದ ಜನ ವ್ಯಾಪಾರಕ್ಕೋಸ್ಕರ ಓರ್ಗಲ್ಪಟ್ಟಣದ ಕಡೆ ಹೋದಾಗ ಒಂದು ಗಾಡಿನ ಮಧ್ಯೆಯೇ ಅವರು ಬೀಡು ಬಿಟ್ಟಾಗ ಎತ್ತುಗಳು ಮರಕ್ಕೆ ಬಿಡ್ತವೆ. ಇವರೆಲ್ಲ ಊಟ ಮಾಡಿ ಎತ್ತುಗಳನ್ನು ಏಳಿಸ್ಬೇಕಾದ್ರೆ ಅವು ಎದ್ದಳದೇ ಇಲ್ಲ. ಕಾರಣ ಏನು ಅಂತ ಹೋಗಿ ಅಲ್ಲಿ ಚೌಡೇಶ್ವರಿ ದೇವಸ್ಥಾನ ಇರ್ತದೆ, ಚೌಡೇಶ್ವರಿ ಅಂತ ಕೇಳ್ತಾರೆ. ಆ ಚೌಡೇಶ್ವರಿಯವರು ಹಿಂಗೆ ಯಲ್ಲಮ್ಮ ಅಂತ ಒಬ್ಬಳು ಹೆಣ್ಣು ದೇವತೆ ನಿಮ್ಮ ಜೊತೆ ಅಲ್ಲಿ ಬರೋಕ್ಕೆ ರೆಡಿಯಾಗಿದ್ದಾಳೆ, ಕರ್ಕೊಂಡೋಗಿ. ಸರಿ, ಅವ್ರಿಗೆ ಅನುಮಾನ, ಓರ್ಗಲ್ಪಟ್ಟದಿಂದ ಯಾಕೆ ನಮ್ಮೂರ್ಗೆ ಯಾಕೆ ಬರ್ತಿದ್ದಾರೆ ಅಂತ. ಸರಿ, ಅವಾಗ ಕೇಳಿದಾಗ ಚೌಡೇಶ್ವರಿ ಅಂತ ಕೇಳಿದಾಗ ನೀವು ಆಕೆನೇ ಭಾಷೆ ಕೊಟ್ಟು ಕರ್ಕೊಂಡೋಗಿ, ನಿಮಗೇನು ಹೆಚ್ಚು ಕಡಿಮೆ ಆಗೋದಿಲ್ಲ, ನಿಮ್ಮನ್ನು ಕಾಪಾಡ್ತಾಳೆ ಅಂತ ಹೇಳಿ ಒಂದು ನ್ಯೂಸನ್ನು ಕೊಡ್ತಾಳೆ. ಸರಿ, ಅವರು ಅದೇ ಪ್ರಕಾರ ಆಕೆಯನ್ನು ಬಲಗೈ ಭಾಷೆ ತಗೋತಾರೆ. ನಮ್ಮೂರಿಗೆ ಬಂದಿರೋನು ನಮಗೆ ಏನು ಎಫೆಕ್ಟ್ ಆಗದಂಗೆ ನೀನು ಕಾಪಾಡ್ಕೊಂಡು ಹೋಗ್ಬೇಕು ಅಂತ. ಸರಿ, ಅದೇ ಪ್ರಕಾರ ಬಂದು ಈ ಊರಲ್ಲಿ ನೆಲೆಸ್ತಾಳೆ. ಇದಕ್ಕೆ ಒಂದು ಇತಿಹಾಸ. ಇದು ಗುಡ್ಕಟ್ಟು, ಅಗ್ರಹಾರ ಅನ್ನೋದು ಒಂದು ಗುಡ್ಕಟ್ಟು. ಈ ಗುಡ್ಕಟ್ಟಲ್ಲಿ 400 ಮನೆತನ, ಈಗ 500 ಮನೆತನ ಇರ್ಬೋದು ಬಹುಶಃ. ಬಂದು 5 ವರ್ಷಕ್ಕೊಂದ್ಸಾರಿ ನಾವು ಜಾತ್ರೆ ಮಾಡ್ತೀವಿ. ಈ ಜಾತ್ರೆಯಲ್ಲಿ ಬಹುಶಃ ಎಲ್ಲ 7 ಹಳ್ಳಿನ 8 ಹಳ್ಳಿನಲ್ಲಿ ಅಣ್ಣತಮ್ಮಂದಿರಿದ್ದಾರೆ, ಅವರೆಲ್ಲ ಬಂದು ಜಾತ್ರಾ ಮಹೋತ್ಸವಕ್ಕೆ ಭಾಗಿಯಾಗ್ತಾರೆ, ಜಾತ್ರೆ ಮಾಡ್ತಾರೆ.
ಕಳೆದ ವರ್ಷ ಯಾಕೆ ಮಾಡಿಲ್ಲ? 5 ವರ್ಷ ಅಂದ್ರೆ ಲಾಸ್ಟ್ ಇಯರ್ ಮಾಡಬೇಕಾಯ್ತು. ಮಾಡಬೇಕಾಯ್ತು ಅನಿವಾರ್ಯವಾಗಿ ಬರಗಾಲ ಮತ್ತೆ ಮಳೆ ಬಾರದಲ್ಲಿ ಇದ್ದಿದ್ದಕ್ಕೆ ಮಾಡಲಿಲ್ಲ. ಅದ್ ಬಿಟ್ರೆ ಪ್ರತಿ 5 ವರ್ಷ ನಡ್ಕೊಂಡ್ ಒಂದ್ಸಾರಿ ನಾವೀಗಾಗಲೇ ಮಾಡ್ತಾ ಬಂದಿದ್ದೀವಿ. 40 ವರ್ಷ ಏಳಾರ್ಲಿ ಎಷ್ಟಪ್ಪ 42 ವರ್ಷದಿಂದ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಹಳ್ಳಿಯವರೆಲ್ಲ ಎಷ್ಟು ಹಳ್ಳಿಯವ್ರು ಬರ್ತಾರೆ? ಅಗಳಿ ಪಪ್ರರು ಚಲನ್ಕುಂಟೆ ಅಗ್ರಹಾರ ರತ್ನಸಂದ್ರ ಮುಸುಗುಲಟ್ಟಿ ಸಿರಾ ಎಲ್ಲರು ಎಲ್ಲ 9 ಇಷ್ಟು ಜನ ಊರಿನವರೆಲ್ಲ ಬಂದು ಇಲ್ಲಿ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.